ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಸಾವಿರಾರು ರೈತರು ರೇಷ್ಮೆ ಕೃಷಿಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ರೇಷ್ಮೆ ಕೃಷಿಯು ಈಗ ಕಡಿಮೆ ಅವಧಿಯಲ್ಲಿ ಬೆಳೆ ನೀಡುವ ಗುಣ, ನಿಯಮಿತವಾಗಿ ಅಧಿಕ ಆದಾಯವನ್ನು ನೀಡುವ ಹಾಗೂ ರೇಷ್ಮೆ ಹುಳುಗಳ ಸಾಕಾಣಿಕೆಯು ಸುಲಭವಾಗಿರುವ ಕಾರಣಗಳಿಂದಾಗಿ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ರಾಜ್ಯಗಳಿಗೂ ತ್ವರಿತವಾಗಿ ವ್ಯಾಪಿಸುತ್ತಿದೆ. ರೇಷ್ಮೆ ಗೂಡುಗಳ ಒಟ್ಟು ಉತ್ಪಾದನೆಯ ಶೇಕಡ 60% ವೆಚ್ಚವು ಕಾರ್ಮಿಕರ ವೇತನಕ್ಕೆ ವಿನಿಯೋಗಿಸಲ್ಪಡುತ್ತದೆ. 1 ಎಕರೆ ಹಿಪ್ಪು ನೇರಳೆ ವ್ಯವಸಾಯ ಮಾಡಲು ಹಾಗೂ ರೇಷ್ಮೆ ಹುಳು ಸಾಕಾಣಿಕೆ ಮಾಡಲು 2 ಕೆಲಸಗಾರರು ಬೇಕಾಗುತ್ತಾರೆ. 1 ಸಣ್ಣ ರೇಷ್ಮೆ ಫಾರಂ ಅನ್ನು 1 ಕುಟುಂಬದ ಸದಸ್ಯರು ನಿರ್ವಹಿಸಬಹುದಾಗಿದ್ದು ಮಧ್ಯಮ ಹಾಗೂ ದೊಡ್ಡ ರೇಷ್ಮೆ ಬೆಳೆಗಾರರು ಹೆಚ್ಚುವರಿ ಕಾರ್ಮಿಕರನ್ನು ನೇಮಿಸಿಕೊಳ್ಳಬೇಕಾಗುತ್ತದೆ. ನಗರ ಹಾಗೂ ಪಟ್ಟಣಗಳಲ್ಲಿ ಕಟ್ಟಡ ನಿರ್ಮಾಣ ಹಾಗೂ ಸೇವಾ ವಲಯಗಳಲ್ಲಿ ವಿಫಲವಾದ ಅವಕಾಶಗಳಿರುವುದರಿಂದ ಕೃಷಿ ಕಾರ್ಮಿಕರ ಲಭ್ಯತೆಯು ದಿನೇ ದಿನೇ ಕಡಿಮೆಯಾಗುತ್ತಿದೆ. ಕೃಷಿ ಕಾರ್ಮಿಕರ ಅಲಭ್ಯತೆ ಹಾಗೂ ಹೆಚ್ಚುತ್ತಿರುವ ವೇತನ ದರಗಳು ರೇಷ್ಮೆ ಕೃಷಿಕರ ಪಾಲಿಗೆ ಚಿಂತನೆಗೆ ಕಾರಣವಾಗಿದೆ. ರೇಷ್ಮೆ ಕೃಷಿಯ ವಿವಿಧ ಚಟುವಟಿಕೆಗಳಲ್ಲಿ ಯಾಂತ್ರೀಕರಣವನ್ನು ಅನುಸರಿಸುವುದರಿಂದ ಕಾರ್ಮಿಕರ ಅಭಾವದ ಸಮಸ್ಯೆ ಹಾಗೂ ಕಾರ್ಮಿಕರ ವೇತನಕ್ಕಾಗಿ ಮಾಡುತ್ತಿದ್ದ ಖರ್ಚು ಕಡಿಮೆಯಾಗುವುದರಿಂದ ರೇಷ್ಮೆ ಬೆಳೆಗಾರರಿಗೆ ಅನುಕೂಲವಾಗಿದೆ. ಯಾಂತ್ರೀಕರಣದಿಂದ ಕಾರ್ಮಿಕರ ಉತ್ಪಾದನೆಯ ಪ್ರಮಾಣವು 5-10 ಪಟ್ಟು ಹೆಚ್ಚಿಸಲು ಸಾಧ್ಯವಾಗಿದೆ. ಕಾರ್ಮಿಕರನ್ನು ಬಾಡಿಗೆಗೆ ಪಡೆಯುವುದರಿಂದ ಆಗುತ್ತಿದ್ದ ಖರ್ಚನ್ನು ಉಳಿಸುವುದರಿಂದ ಗೂಡಿನ ಉತ್ಪಾದನೆಯ ವೆಚ್ಚವು 50-60% ಕಡಿಮೆಯಾಗುತ್ತಿದೆ. ಯಾಂತ್ರೀಕರಣದಿಂದ ಕಾರ್ಮಿಕರು ಮಾಡುತ್ತಿದ್ದ ಶ್ರಮದ ಕೆಲಸಗಳು ಕಡಿಮೆಯಾಗುತ್ತದೆ. ಇದರಿಂದ ರೇಷ್ಮೆ ಕೃಷಿಕರು ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಲು ಸಾಧ್ಯವಾಗುತ್ತದೆ. ಇದು ಉತ್ತಮ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಮಾಡಲು ಅತಿ ಮುಖ್ಯವಾಗಿರುತ್ತದೆ. ಯಾಂತ್ರೀಕರಣವು ದೊಡ್ಡ ಮಟ್ಟದಲ್ಲಿ ರೇಷ್ಮೆ ಉತ್ಪಾದನೆಗೆ ಸಹಕಾರಿಯಾಗಿದೆ. ಅನೇಕ ರೈತರು ಇಂದು ಪೂರ್ಣವಾಗಿ ಅಥವಾ ಭಾಗಶಃ ಯಾಂತ್ರೀಕೃತಗೊಂಡ ಹಿಪ್ಪು ನೇರಳೆ ಬೇಸಾಯ ಮತ್ತು ರೇಷ್ಮೆ ಹುಳು ಸಾಕಾಣಿಕೆಯ ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಅನೇಕ ಯುವಕರು ಯಾಂತ್ರೀಕರಣದ ಫಲವಾಗಿ ಇಂದು ರೇಷ್ಮೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ರೇಷ್ಮೆ ಕೃಷಿಯ ಉಜ್ವಲ ಭವಿಷ್ಯದ ಮುನ್ಸೂಚನೆಯಾಗಿದೆ. ರೇಷ್ಮೆ ಕೃಷಿಯಲ್ಲಿ ರೇಷ್ಮೆ ಗೂಡುಗಳ ಉತ್ಪಾದನೆಯು ಹಿಪ್ಪು ನೇರಳೆ ಬೇಸಾಯದಿಂದ ಸೊಪ್ಪನ್ನು ಉತ್ಪಾದಿಸುವುದು ಹಾಗೂ ರೇಷ್ಮೆ ಹುಳುಗಳ ಸಾಕಾಣಿಕೆಯನ್ನು ಒಳಗೊಂಡಿರುತ್ತದೆ. ಮೈಸೂರಿನಲ್ಲಿರುವ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯು ಭಾರತದಲ್ಲಿ ರೇಷ್ಮೆ ಕೃಷಿಯನ್ನು ಯಾಂತ್ರೀಕರಣಗೊಳಿಸುವಲ್ಲಿ ಪ್ರಮುಖವಾಗಿದೆ. ಇದು ವಿವಿಧ ಸಲಕರಣೆಗಳನ್ನು, ಯಂತ್ರಗಳನ್ನು ಮತ್ತು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದ್ದು ಅವುಗಳನ್ನು ಅನೇಕ ರೈತರು ಅಳವಡಿಸಿಕೊಂಡು ಕಾರ್ಮಿಕರ ಅಭಾವವನ್ನು ಎದುರಿಸಿಯೂ ವೆಚ್ಚವನ್ನು ತಗ್ಗಿಸಿ ಶ್ರಮದಾಯಕ ಕೆಲಸಗಳನ್ನು ಕಡಿಮೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಹೊಸದಾಗಿ ಆರಂಭಿಸಿರುವ ಹಿಪ್ಪು ನೇರಳೆ ತೋಟಕ್ಕೆ ಭೂಮಿಯನ್ನು ಸಿದ್ಧಪಡಿಸುವುದು ಮೊದಲ ಕೆಲಸವಾಗಿದೆ. ಹಿಪ್ಪು ನೇರಳೆ ಸಸಿಗಳು ಚೆನ್ನಾಗಿ ಬೆಳೆಯಲು ತೋಟದ ಭೂಮಿಯನ್ನು ಪೂರ್ತಿಯಾಗಿ ಅಣಿಗೊಳಿಸಬೇಕು. ಟ್ರ್ಯಾಕ್ಟರ್ಗಳಿಂದ ನೇಗಲು ಕುಂಟೆಗಳನ್ನು ಬಳಸಿ ಭೂಮಿಯನ್ನು ಸಿದ್ಧಗೊಳಿಸಬೇಕು. ಈ ಉಪಕರಣಗಳನ್ನು ಸ್ಥಳೀಯವಾಗಿ ಬಾಡಿಗೆಗೆ ಸಿಗುತ್ತದೆ. ರೇಷ್ಮೆ ಕೃಷಿಯಲ್ಲಿ ಹಿಪ್ಪು ನೇರಳೆಯ ಕಡ್ಡಿಗಳನ್ನು ನೆಟ್ಟು ಬೆಳೆಸಲಾಗುತ್ತದೆ. ಹಿಪ್ಪು ನೇರಳೆ ಕಡ್ಡಿಗಳನ್ನು ನರ್ಸರಿಗಳಲ್ಲಿ ಬೆಳೆಸಿ ನಂತರ ತೋಟದ ಜಮೀನಿಗೆ ಸ್ಥಳಾಂತರಿಸಲಾಗುತ್ತದೆ. ಮಾನವ ಶಕ್ತಿಯಿಂದ ಹಿಪ್ಪು ನೇರಳೆ ಕಡ್ಡಿಗಳನ್ನು ತಯಾರಿಸುವುದು ಶ್ರಮದಾಯಕ ಹಾಗೂ ದೀರ್ಘಕಾಲ ತೆಗೆದುಕೊಳ್ಳುವ ಕೆಲಸವಾಗಿದೆ. ಅನೇಕ ಬಾರಿ ಕಡ್ಡಿಯ ಮೇಲೂ ತೊಗಟೆ ಸುಲಿದು ಹೋಗುವುದರಿಂದ ಅದು ನಿರುಪಯುಕ್ತವಾಗುತ್ತದೆ. CSRTIನ ಕಡ್ಡಿ ತಯಾರಿಕಾ ಯಂತ್ರವು ಯಾವುದೇ ಹಾನಿಯಿಲ್ಲದೆ ತ್ವರಿತವಾಗಿ ಕಡ್ಡಿಗಳನ್ನು ತಯಾರಿಸುತ್ತದೆ. CSRTI ಜೋಡಿ ಸಾಲು ಹಿಪ್ಪು ನೇರಳೆ ಕೃಷಿ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದೆ. ಇದರಿಂದ ಸಮಯ ಹಾಗೂ ಬೇಸಾಯಕ್ಕೆ ತಗುಲುವ ವೆಚ್ಚದಲ್ಲಿ ಉಳಿತಾಯವಾಗುತ್ತದೆ. 2 ಸಾಲುಗಳ ಮಧ್ಯೆ 3 ಫೀಟ್ ಅಂತರವಿದ್ದು 2 ಜೊತೆ ಸಾಲುಗಳ ನಡುವೆ ದೂರ 5 ಫೀಟ್ ಇರುತ್ತದೆ. ಹಿಪ್ಪು ನೇರಳೆ ಸಸಿಗಳನ್ನು ಸಾಲಿನಲ್ಲಿ 2 ಫೀಟ್ಗಳ ಪರಸ್ಪರ ಅಂತರದಲ್ಲಿ ನೆಡಲಾಗುತ್ತದೆ. ಈ ರೀತಿ ಜೋಡಿ ಸಾಲು ಹಿಪ್ಪು ನೇರಳೆ ತೋಟವನ್ನು ಟ್ರ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್ ಅಥವಾ ಪವರ್ ವೀಡರ್ನಿಂದ ನಿರ್ವಹಿಸಬಹುದು. 1 ಎಕರೆ ಹಿಪ್ಪು ನೇರಳೆ ತೋಟದಲ್ಲಿ ಅಂತರ್ ಬೇಸಾಯ ಚಟುವಟಿಕೆಗಳನ್ನು ಟ್ರ್ಯಾಕ್ಟರ್ ಕಲ್ಟಿವೇಟರ್ನಿಂದ ಮಾಡಲು 1 ಗಂಟೆ ಸಾಕು. ಪವರ್ ಟಿಲ್ಲರ್ನಿಂದ ಮಾಡಲು 4 ಗಂಟೆಗಳು ಹಾಗೂ ಪವರ್ ವೀಡರ್ನಿಂದ ಮಾಡಲು 5 ಗಂಟೆಗಳು ಸಾಕಾಗುತ್ತದೆ. ರೈತರು ಇನ್ನೂ ವಿಸ್ತಾರವಾದ 8 ಫೀಟ್ ಹಾಗೂ 3 ಫೀಟ್ ಅಳತೆಯನ್ನು ಅನುಸರಿಸಿದರೆ
ತೋಟದಲ್ಲಿ ಟ್ರ್ಯಾಕ್ಟರ್ನಿಂದ ಅಂತರ ಬೇಸಾಯ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹಾಗೂ ಹಿಪ್ಪು ನೆರಳೆ ರಂಬೆಗಳನ್ನು ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಸಾಗಿಸಲು ಟ್ರೇಲರ್ಗಳ ಬಳಸುವುದಕ್ಕೆ ಅನುಕೂಲವಾಗುತ್ತದೆ. ಹಿಪ್ಪು ನೆರಳೆಯ ಎಲೆಗಳು ಮತ್ತು ಗಿಡಗಳ ಮೇಲೆ ಕ್ರಿಮಿನಾಶಕಗಳನ್ನು ಮತ್ತು ಪೋಷಣ್ ಸಿಂಪಡಿಸಿ ಬೆಳೆಗಳನ್ನು ಉತ್ತಮವಾಗಿ ಬೇಗನೆ ವೃದ್ಧಿಸುವಂತೆ ಮಾಡಲು ಸಿಂಪರಣೆ ಯಂತ್ರಗಳು, ಪವರ್ ಟಿಲ್ಲರ್ ಹಾಗೂ ಟ್ರ್ಯಾಕ್ಟರ್ ಚಾಲಿತ ಸ್ಪ್ರೇಯರ್ಗಳ ಬಳಕೆ ಇಂದು ಸಾಮಾನ್ಯವಾಗಿ ಲಭ್ಯವಿರುತ್ತದೆ. ಇಂದು ರೇಷ್ಮೆ ಹುಳು ಸಾಕಾಣಿಕೆಗೆ ರಂಬೆ ಸಾಕಣೆ ವಿಧಾನವನ್ನು ದಕ್ಷಿಣ ಭಾರತದ ಬಹುತೇಕ ಎಲ್ಲ ರೈತರು, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ರೈತರು ಅಳವಡಿಸಿಕೊಂಡಿದ್ದಾರೆ. ಇದರಿಂದ ಸಮಯ ಹಾಗೂ ಕಾರ್ಮಿಕ ಶ್ರಮದ ಉಳಿತಾಯವಾಗುತ್ತದೆ. ಹಿಪ್ಪು ನೇರಳೆ ರಂಬೆಗಳನ್ನು ಬಿಡಿಸುವುದು ಶ್ರಮದಾಯಕವಾದ ಕೆಲಸ. ಇತ್ತೀಚೆಗೆ ಅನೇಕ ರೈತರು ಹಿಪ್ಪು ನೇರಳೆ ರಂಬೆಗಳನ್ನು ಬಿಡಿಸಲು ಸಿಕೇಚರ್ ಅಥವಾ ಕತ್ತರಿಸುವ ವೃತ್ತಾಕಾರದ ಸಾಧನವನ್ನು ಬಳಸುತ್ತಾರೆ. ಮಧ್ಯಮ ಮತ್ತು ದೊಡ್ಡ ಪ್ರಮಾಣದ ರೈತರಿಗೆ ಹಿಪ್ಪು ನೇರಳೆ ರಂಬೆಗಳನ್ನು ಬಿಡಿಸುವುದಕ್ಕಾಗಿ ಬ್ರಷ್ ಕಟರ್ಗಳು ಲಭ್ಯವಿದ್ದು ಇವು ಹಿಡಿಯಲು ಅನುಕೂಲಕರವಾಗಿದ್ದು ಪರಿಣಾಮಕಾರಿಯಾಗಿ ವೇಗವಾಗಿ ರಂಬೆಗಳನ್ನು ಕತ್ತರಿಸುತ್ತದೆ. ಬ್ರಷ್ ಕಟರ್ನಲ್ಲಿ ವೃತ್ತಾಕಾರದ ಸ್ಟೀಲ್ನ ಬ್ಲೇಡ್ ಕಾರ್ಬೈಡ್ ಟಿಪ್ಸ್ ಜೋಡಿಸಲಾಗಿರುತ್ತದೆ. ಬ್ರಷ್ ಕಟರ್ಗಳು ಅನೇಕ ಸ್ಥಳಗಳಲ್ಲಿ ಲಭ್ಯವಿದ್ದು ಅನೇಕ ರಾಜ್ಯ ಸರ್ಕಾರಗಳು ಅವುಗಳ ಖರೀದಿಗೆ ಸಬ್ಸಿಡಿ ನೀಡಿವೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೈತರು ಈಗಲೂ ಬೊಂಬೆಗಳಿಂದ ಮಾಡಿದ ಚಂದ್ರಿಕೆಗಳನ್ನು ಬಳಸುತ್ತಾರೆ. ರೇಷ್ಮೆ ಹುಳುಗಳನ್ನು ಈ ಚಂದ್ರಿಕೆಯೊಳಗೆ ಬಿಡಿಸಲಾಗುತ್ತದೆ. ಇತ್ತೀಚೆಗೆ ಇನ್ನೂ ಕೆಲವು ರೈತರು ರೋಟರಿ ಮೌಂಟೇಜಸ್ಗಳನ್ನು ಬಳಸುತ್ತಿದ್ದು ಇದಕ್ಕೂ ಸಹ ರೇಷ್ಮೆ ಹುಳುಗಳನ್ನು ಹಾಸಿಗೆಯಿಂದ ಹಿಡಿದು ಈ ಮೌಂಟೇಜಸ್ಗಳಿಗೆ ಬಿಡಬೇಕಾಗುತ್ತದೆ. ರೇಷ್ಮೆ ಹುಳುಗಳನ್ನು ಕೈಯಿಂದ ಒಂದೊಂದಾಗಿ ಹಿಡಿದು ಚಂದ್ರಿಕೆ ಮೌಂಟೇಜ್ಗಳಿಗೆ ಬಿಡುವುದು ಶ್ರಮದಾಯಕ ಕೆಲಸವಾಗಿದ್ದು ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತದೆ. CSRTI ಹಿಪ್ಪು ನೇರಳೆ ರಂಬೆಗಳಿಂದ ಹುಳುಗಳನ್ನು ಪ್ರತ್ಯೇಕಿಸುವ ಸಪರೇಟ್ಗಳನ್ನು ಅಭಿವೃದ್ಧಿಪಡಿಸಿದೆ. ಈ ಯಂತ್ರಗಳು ಉಪಯೋಗಿಸಲು ಸುಲಭವಾಗಿದ್ದು ಅವುಗಳ ನಿರ್ವಹಣೆಯೂ ಸರಳವಾಗಿದೆ. ಹುಳುಗಳನ್ನು ಪ್ರತ್ಯೇಕಿಸುವ ಯಂತ್ರಗಳು ಶ್ರಮದ ಕೆಲಸಗಳನ್ನು ಸಾಕಷ್ಟು ಕಡಿಮೆ ಮಾಡುತ್ತದೆ. ಇದರಿಂದ ಮಹಿಳಾ ಕೆಲಸಗಾರರಿಗೆ ಅನುಕೂಲವಾಗುತ್ತದೆ. ದಕ್ಷಿಣ ಭಾರತದಲ್ಲಿ ಅನೇಕ ರೇಷ್ಮೆ ಕೃಷಿಕರು, ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ರಾಜ್ಯಗಳ ರೈತರು ಮಡಚುವ ಪ್ಲಾಸ್ಟಿಕ್ ಮೌಂಟೇಜ್ಗಳನ್ನು ಉಪಯೋಗಿಸುತ್ತಾರೆ. ಇವು ಉಪಯೋಗಿಸಲು ಸುಲಭ, ಬೆಲೆಯೂ ಕಡಿಮೆ ಹಾಗೂ ಸುಲಭವಾಗಿ ದೊರಕುತ್ತದೆ. ಈ ಪ್ಲಾಸ್ಟಿಕ್ ಮೌಂಟೇಜ್ಗಳಿಂದ ಗೂಡುಗಳನ್ನು ಬಿಡಿಸಲು ಹೆಚ್ಚು ಸಂಖ್ಯೆಯಲ್ಲಿ ಕೆಲಸಗಾರರನ್ನು ನೇಮಿಸಿಕೊಳ್ಳಬೇಕಾಗುತ್ತದೆ. CSRTI ಮೈಸೂರು ಅಭಿವೃದ್ಧಿಪಡಿಸಿದ ಗೂಡು ಬಿಡಿಸುವ ಯಂತ್ರವು ಮಧ್ಯಮ ಹಾಗೂ ದೊಡ್ಡ ಪ್ರಮಾಣದ ರೈತರುಗಳಿಗೆ ತುಂಬಾ ಸಹಕಾರಿಯಾಗಿದ್ದು ಗೂಡು ಬಿಡಿಸುವಲ್ಲಿ ಅದು ಸಮಯ ಹಾಗೂ ಖರ್ಚನ್ನು ಕಡಿಮೆ ಮಾಡುತ್ತದೆ. ಇಬ್ಬರು ಕೆಲಸಗಾರರು ಸಹಾಯದಿಂದ ಈ ಯಂತ್ರವನ್ನು ಬಳಸಿ 100 DFLs ಉತ್ಪಾದನೆಯಾಗುವ ಗೂಡುಗಳನ್ನು 1 ಗಂಟೆಯಲ್ಲಿ ಬಿಡಿಸಬಹುದು. ಈ ಯಂತ್ರವು ಮಹಿಳಾ ಕೆಲಸಗಾರರ ಶ್ರಮದಾಯಕ ಕೆಲಸವನ್ನು ನಿರ್ವಹಿಸುತ್ತದೆ. ಅದು ಗೂಡುಗಳಿಂದ ಗುಂಜನ್ನು ತೆಗೆದುಹಾಕಿ ಗೂಡುಗಳನ್ನು ಸ್ವಚ್ಛಗೊಳಿಸುತ್ತದೆ. ರೇಷ್ಮೆ ಗೂಡುಗಳ ಹೊರಪದರವು ಬಿಚ್ಚಣಿಕೆಗೆ ಬರುವುದಿಲ್ಲ, ಅದನ್ನು ಗುಂಜು ಎಂದು ಕರೆಯುತ್ತಾರೆ. ಬೈವಲ್ಟೆನ್ ಗೂಡುಗಳನ್ನು ಗುಂಜು ತೆಗೆದ ನಂತರವೇ ಮಾರುಕಟ್ಟೆಗೆ ಕಳಿಸಬೇಕು. ಗುಂಜು ನಿವಾರಿಸಿದ ಗೂಡುಗಳನ್ನು ಕನಿಷ್ಠ 30-40 ರೂಪಾಯಿ ಹೆಚ್ಚು ಬೆಲೆಗಳನ್ನು ಪಡೆಯುತ್ತದೆ. ರೇಷ್ಮೆ ಗೂಡುಗಳ ಗುಂಜು ತೆಗೆಯುವುದಕ್ಕೆ ಹೆಚ್ಚಾಗಿ ಮಹಿಳಾ ಕಾರ್ಮಿಕರು ಇರುತ್ತಾರೆ. ಕಾರ್ಮಿಕರ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಖರ್ಚನ್ನು ಕಡಿಮೆ ಮಾಡಿ ಕಷ್ಟಕರ ಕೆಲಸವನ್ನು ನಿರ್ವಹಿಸಲು ಮೈಸೂರಿನ CSRTIಯು ವಿವಿಧ ಕ್ಷಮತೆಯುಳ್ಳ ಗುಂಜು ತೆಗೆಯುವ ಯಂತ್ರಗಳನ್ನು ಅಭಿವೃದ್ಧಿಪಡಿಸಿದೆ. ಗಂಟೆಗೆ 25 kg ಹಿಡಿದು ಈ ಗಂಟೆಗೆ 250 kg ಗೂಡುಗಳನ್ನು ಗುಂಜು ತೆಗೆಯುವ ಕ್ಷಮತೆಯುಳ್ಳ ಡಿಫ್ಲಾಸರ್ಗಳನ್ನು ಇವು ಬೈವಲ್ಟೆನ್ ಬೆಳೆಗಾರರಲ್ಲಿ ಬಹಳ ಜನಪ್ರಿಯವಾಗಿದೆ. ಏಕೆಂದರೆ ಗುಂಜು ನಿವಾರಿಸಿದ ಗೂಡುಗಳ ಹೆಚ್ಚಿನ ಬೆಲೆಯನ್ನು ಪಡೆಯುತ್ತದೆ. ಯಶಸ್ವಿ ಗೂಡು ಬೆಳೆ ತೆಗೆಯಲು ಸಾಕಾಣಿಕೆ ಮನೆ ಹಾಗೂ ಸಾಕಾಣಿಕೆ ನಿಲುವುಗಳನ್ನು ಸೋಂಕು ನಿರ್ವಹಣೆಗೊಳಿಸುವುದು ಅತಿ ಮುಖ್ಯವಾಗಿದೆ. ಆದರೆ ಅದು ತುಂಬಾ ಕಷ್ಟಕರವಾದ ಕೆಲಸವಾಗಿದೆ. ಇಂದು ರೈತರು ಸೋಂಕು ನಿವಾರಣೆಗಳಿಗೆ ಪವರ್ ಸ್ಪ್ರೇಯರ್ಗಳನ್ನು ಬಳಸುತ್ತಾರೆ. ಇದರಿಂದ ಸಮಯ ಉಳಿಯುತ್ತದೆ ಹಾಗೂ ಕಷ್ಟಕರವಾದ ಕೆಲಸದಿಂದ ಮುಕ್ತಿ ಸಿಗುತ್ತದೆ. ಪವರ್ ಸ್ಪ್ರೇಯರ್ಗಳು ಸಂಪೂರ್ಣವಾದ ರೀತಿಯಲ್ಲಿ ಸೋಂಕು ನಿವಾರಣೆ ಮಾಡುತ್ತದೆ. ಇದನ್ನು ಪುರುಷ ಹಾಗೂ ಮಹಿಳಾ ಕೆಲಸಗಾರರು ಸುಲಭವಾಗಿ ಉಪಯೋಗಿಸಬಹುದು. ಪವರ್ ಸ್ಪ್ರೇಯರ್ಗಳು ಭಾರತದಲ್ಲಿ ರೇಷ್ಮೆ ಕೃಷಿಯಲ್ಲಿ ಅಪಾರ ಬದಲಾವಣೆ ತಂದಿದೆ.
ಪವರ್ ಸ್ಪ್ರೇಯರ್ಗಳಿಂದ ಸೋಂಕು ನಿವಾರಣೆ ಮಾಡಿದರೆ ರೇಷ್ಮೆ ಗೂಡಿನ ಬೆಳೆ ಸುರಕ್ಷಿತವಾಗಿರುತ್ತದೆ. ಚಾಕಿ ಕೇಂದ್ರಗಳು ರೇಷ್ಮೆ ಉದ್ಯಮಕ್ಕೆ ವರದಾನವಾಗಿದೆ. ಚಾಕಿ ಕೇಂದ್ರಗಳಲ್ಲಿ ನಡೆಯುವ ಕೆಲಸಗಳು ಬಹುತೇಕ ಯಂತ್ರೀಕರಣಗೊಂಡಿದೆ. ಮೈಸೂರಿನಲ್ಲಿರುವ ಸಿಎಸ್ಆರ್ಟಿಐ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದ ಚಾಕಿ ಸೊಪ್ಪು ಕತ್ತರಿಸುವ ಯಂತ್ರವು ತುಂಬಾ ಜನಪ್ರಿಯವಾಗಿದೆ. ಈ ಯಂತ್ರವು 200 ರಿಂದ 250 ಕಿಲೋಗ್ರಾಂ ಹಿಪ್ಪು ನೇರಳೆ ಸೊಪ್ಪನ್ನು ವಿವಿಧ ಗಾತ್ರಗಳಲ್ಲಿ ಎಳೆಯ ಉಳುವಿಗಾಗಿ ಕತ್ತರಿಸುತ್ತದೆ. ಈ ಯಂತ್ರದಿಂದಾಗಿ ಹಿಪ್ಪು ನೇರಳೆ ಸೊಪ್ಪನ್ನು ಮಾನವ ಶಕ್ತಿಯಿಂದ ಕಷ್ಟಕರವಾದ ರೀತಿಯಲ್ಲಿ ಕತ್ತರಿಸುವುದು ಈಗ ಸಂಪೂರ್ಣವಾಗಿ ನಿಂತಿದೆ. ಚಾಕಿ ಹುಳುಗಳನ್ನು ಸಾಕಾಣಿಕೆ ಮಾಡಲು ಚಾಕಿ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ತಟ್ಟೆಗಳನ್ನು ಬಳಸುತ್ತಾರೆ. ಚಾಕಿ ಹುಳುಗಳು ಸಾಕಾಣಿಕೆಯ ನಂತರ ಪ್ಲಾಸ್ಟಿಕ್ ತಟ್ಟೆಗಳನ್ನು ಶುದ್ಧೀಕರಿಸಲು ತುಂಬಾ ಸಮಯ ಹಾಗೂ ಕೆಲಸಗಾರರ ಅವಶ್ಯಕತೆ ಇರುತ್ತದೆ. ಸಿಎಸ್ಆರ್ಟಿಐ ಮೈಸೂರು ಅಭಿವೃದ್ಧಿಪಡಿಸಿರುವ ಟ್ರೇ ವಾಷಿಂಗ್ ಯಂತ್ರದಿಂದ ಚಾಕಿ ತಟ್ಟೆಗಳನ್ನು ಶುದ್ಧೀಕರಿಸಲು ಮತ್ತು ಸೋಂಕು ನಿವಾರಣೆ ಮಾಡಲು ಬಹಳ ಸುಲಭವಾಗಿರುತ್ತದೆ. ಈ ಯಂತ್ರದಿಂದ 150 ತಟ್ಟೆಗಳನ್ನು 1 ಗಂಟೆಯೊಳಗೆ ಶುದ್ಧೀಕರಿಸಬಹುದು.